ಹಲೋ ಗರ್ಲ್ಸ್, ನಾವು ಇವಾಗ ಫೇಸ್ಬುಕ್ಕಲ್ಲಿ ಯಾವ ರೀತಿ ಆ್ಯಡನ್ನು ಪೋಸ್ಟ್ ಮಾಡಬೇಕು, ಯಾವ ರೀತಿ ಬೇರೆ ಬೇರೆ ಗ್ರೂಪ್ಸನ್ನು ಜಾಯಿನ್ ಆಗಬೇಕು, ಅಲ್ಲಿಂದ ನಮ್ಮ ಈ ಆ್ಯಡನ್ನು ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿನ ನಾವು ಯಾವ ರೀತಿ ಹಾಕಬೇಕು, ಆಮೇಲೆ ಅಲ್ಲಿಂದ ಜನರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅದನ್ನೆಲ್ಲ ನೋಡೋಣ. ಫಸ್ಟು ನಿಮ್ಮ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ. ನಿಮ್ಮದು ಏನು ಫೇಸ್ಬುಕ್ ಇದೆಯಲ್ವಾ, ಆ ಪ್ರೊಫೈಲ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ನೋಡ್ತಿರಲ್ವ, ನಿಮಗೆ ಇಲ್ಲಿ ಹೋಮ್ ಪೇಜ್ ಬರುತ್ತೆ, ಅಲ್ಲಿ ನಿಮ್ಮದು 7 ಅಂತ ಬರ್ತಿದೆ ನೋಡಿ, ಆ ರೀತಿ ಅದು ಸರ್ಚ್ ನೀವು ಗ್ರೂಪ್ ಸರ್ಚ್ ಮಾಡೋ ಐಕಾನ್ ಸೇಮ್ ಮೇಲ್ಗಡೆ ರೀತಿ ಬೇರೆ 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 ಐಕಾನ್ ಇರುತ್ತೆ. ನೀವು ಲಾಸ್ಟಿಗೆ 3 ಲೈನ್ಸ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಗ್ರೂಪ್ಸ್ ಅಂತ ಬರುತ್ತೆ, ಕೆಳಗಡೆ ಒಂದು ಗ್ರೂಪ್ಸ್ ಅಂತ ಆಪ್ಷನ್ ಇದೆ, ಆ ಗ್ರೂಪ್ಸಿಗೆ ಕ್ಲಿಕ್ ಮಾಡಿ. ಗ್ರೂಪ್ಸಿಗೆ ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ಏನು ಮಾಡ್ತೀರಾ, ಮೇಲ್ಗಡೆ ಯುವರ್ ಗ್ರೂಪ್ಸ್ ಡಿಸ್ಕವರ್ ಇನ್ವಿಟೇಷನ್ ಅಂತೆಲ್ಲ ಬರುತ್ತಲ್ಲ, ಡಿಸ್ಕವರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಡಿಸ್ಕವರ್ ಅಂತ ಹೇಳಿದ್ಮೇಲೆ ನೀವೇನು ಮಾಡ್ತೀರಾ, ಮೇಲ್ಗಡೆ ಸರ್ಚ್ ಮಾಡ್ತೀರಾ, ಮೇಲೆ ನೋಡಿ ಡಿಸ್ಕವರ್ ಅಂತಿದೆ, ಅಲ್ಲಿ ಏನು ಮಾಡ್ತೀರಾ, ನಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಗ್ರೂಪಿನ ಹೆಸರು ಹಾಕೋದು, ಯಾವುದಾದ್ರೂ ನಿಮಗೆ ಯಾವುದು ಹಾಕ್ಬೇಕನ್ಸತ್ತೆ ಹಾಕಿ, ಲೈಕ್ ಫ್ಯಾಷನ್ ಡಿಸೈನರ್ಸ್ ಗ್ರೂಪ್, ಈ ರೀತಿ ಬೇರೆ ಬೇರೆ ಗ್ರೂಪ್ಸ್, ಆ ರೀತಿ ಏನಾದರೂ ನೀವು ಅಲ್ಲಿ ಟೈಪ್ ಮಾಡಿದ್ರಂದರೆ ಈ ರೀತಿ ಬೇರೆ ಬೇರೆ ಗ್ರೂಪ್ಸು ಬರುತ್ತೆ. ಅವಾಗ ನೀವೇನು ಮಾಡಬೇಕು, ಕೆಲವೊಂದು ಗ್ರೂಪ್ಸನ್ನು ನೋಡ್ಕೊಳ್ಳೋದು, ನೋಡಿಕೊಂಡು ಆ ಗ್ರೂಪ್ಸ್ ನಿಮಗೆ ಅದು ಇಂಡಿಯನ್ ಇದೆ ಅನ್ನಿಸ್ತಾ ಇದ್ದರೆ ಅಂಥ ಗ್ರೂಪಿಗೆ ನೀವೆಲ್ಲ ಜಾಯಿನ್ ಆಗ್ತಾ ಹೋಗೋದು, ಜಾಯಿನ್ ಗ್ರೂಪ್. ಕೆಲವೊಂದು ಪಬ್ಲಿಕ್ ಎಲ್ಲ ಹೆಚ್ಚಿಗೆ ಇರುತ್ತೆ, ಅವ್ರು ಕೆಲವೊಂದು ಕ್ವಶನ್ ಕೇಳ್ತಿರ್ತಾರೆ, ಆರ್ ಯು ಅ ಫ್ಯಾಷನ್ ಲವರ್ ಎಸ್ ಅಂತ ಹಾಕಿ, ಅದರದ್ದು ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಾದರೂ ಇತ್ತಂದರೆ ಎಸ್ ಅಂತ ಹಾಕಿಬಿಟ್ಟು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಆಮೇಲೆ ಜಾಯಿನ್ ಆಗಿ. ಈ ರೀತಿ ನಾವೇನು ಮಾಡ್ತೀವಿ, ಬೇರೆ ಬೇರೆ ಗ್ರೂಪನ್ನು ಜಾಯಿನ್ ಮಾಡ್ತಾ ಹೋಗ್ತೀವಿ. ಅಂದರೆ ರೀತಿ ಲೈಕ್ ನಾನು ಕೆಲವೊಂದು ಜಾಯಿನ್ ಆಗಿದ್ದೀನಿ, ಕೆಲವೊಂದು ಜಾಯಿನ್ ಆಗಿಲ್ಲ, ಮತ್ತೆ ಜಾಯಿನ್ ಅಂತ ಮಾಡ್ತೀನಿ. ಸುಮ್ಮನೆ ಎಸ್ ಅಂತ ಹಾಕಿ, ಅವ್ರು ಏನಾದರೂ ಕ್ವಶನ್ ಹಾಕ್ತಿರ್ತಾರೆ ನೀವು ಎಸ್ ಅಂತ ಹಾಕಿ, ಯಾಕಂದರೆ ನಮಗೆ ಗ್ರೂಪ್ ಜಾಯಿನ್ ಆಗೋದಿರತ್ತಲ್ವಾ. ಈ ರೀತಿ ಏನು ಮಾಡಿಬಿಟ್ಟು ನೀವು ಮತ್ತೆ ಹಿಂಗೆ ಬೇರೆ ಬೇರೆ ಮತ್ತೆ ಸಜೆಸ್ಟ್ ಮಾಡಿ, ಯಾವುದಾದ್ರೂ ನಿಮ್ಮ ಕನ್ನಡ ಗ್ರೂಪ್ಸ್ ಬೇಕಾಗಿತ್ತು ಅಂದರೆ ನೀವು ಕನ್ನಡ ಯಾವುದಾದ್ರೂ ಹಾಕಿ ಅಲ್ಲಿ ಹಾಕಿಬಿಟ್ಟು ಏನಾದರೂ ಹೆಸರು ಹಾಕಿ ಅಲ್ಲಿ ನೀವೇನು ಮಾಡ್ತೀರಾ, ಬೇರೆ ಬೇರೆ ಗ್ರೂಪ್ಸ್ ಈ ರೀತಿ ಇರುತ್ತೆ, ಅದನ್ನು ನೀವು ಬೇಕಾಗಿರೋ ಗ್ರೂಪ್ಸನ್ನು ನೀವು ಜಾಯಿನ್ ಮಾಡ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನ್ಸುತ್ತೆ ಕಿ ಹಾಂ ಅಲ್ಲಿ ನಾನು ಆ್ಯಡ್ ಪೋಸ್ಟ್ ಮಾಡಬಹುದು, ಅಲ್ಲಿ ಎಷ್ಟು ಜನ ಇದ್ದಾರೆ ಪಬ್ಲಿಕನ್ನು ನೋಡಿ ಆ ರೀತಿ ನೀವೇನು ಮಾಡಿ ಹಾಕಿ. ಆ ರೀತಿ ಏನಾದರೂ ಕ್ವಶನ್ಸ್ ಕೇಳ್ತಿರ್ತಾರೆ, ಅದಕ್ಕೆ ಅಂದಕ್ಕೆ ಆನ್ಸರ್ ಮಾಡಿಬಿಟ್ಟು ನೀವು ಹಾಕ್ಬೋದು. ಕೆಲವೊಂದು ಗ್ರೂಪ್ಸಿಗೆ ಕ್ವಶನ್ ಕೇಳ್ತಾರೆ, ಕೆಲವೊಂದು ಗ್ರೂಪ್ಸಿಗೆ ಕೇಳೋದಿಲ್ಲ, ಆಯಿತಾ. ಈ ರೀತಿ ಮಾಡಿಕೊಂಡು ನೀವು ಏನು ಮಾಡ್ತೀರ, ಇವಾಗ ಬೇರೆ ಬೇರೆ ಗ್ರೂಪ್ಸನ್ನು ಜಾಯಿನ್ ಆಗಿರ್ತೀರ. ಆದಮೇಲೆ ಏನಾಗುತ್ತಂದರೆ ನಿಮಗೆ ಇಲ್ಲಿ ಯುವರ್ಸ್ ಗ್ರೂಪ್ ಅಂತ ನೀವು ಕ್ಲಿಕ್ ಮಾಡಿ, ಅದರಲ್ಲಿ ನಿಮ್ಗೆ ಎಷ್ಟು ಗ್ರೂಪ್ಸ್ ಇವಾಗ ನೋಡಿ, ನಾನು ಎಷ್ಟೋ ಗ್ರೂಪ್ಸನ್ನು ಜಾಯಿನ್ ಆಗಿದ್ದೀನಿ, ಈ ರೀತಿ ಎಲ್ಲ ಗ್ರೂಪ್ಸ್ ಇರುತ್ತೆ, ಆ ಗ್ರೂಪ್ಸ್ ಲೀಸ್ಟ್ ಎಲ್ಲ ನಿಮಗೆ ಕಾಣಿಸ್ಕೊಡುತ್ತೆ. ಈ ರೀತಿ ಎಲ್ಲ ಇದೆಲ್ಲ ನಾನು ಜಾಯಿನ್ ಆಗಿರೋದು. ನೀವೇನು ಮಾಡಬೇಕು, ದಿನಕ್ಕೆ ಒಂದು ಹತ್ತು ಇಪ್ಪತ್ತು ಒಂದು ಅಟ್ ಅ ಟೈಮಲ್ಲಿ ಒಂದು ಹತ್ತು ಗ್ರೂಪನ್ನು ಸರ್ಚ್ ಮಾಡಿ ನೀವು ಜಾಯಿನ್ ಆಗ್ತಾ ಹೋಗಬೇಕು. ಇವಾಗ ಇದೆ ನೋಡಿ, ಇವಾಗ ಲೇಟೆಸ್ಟ್ ಬ್ಲೌಸ್ ಗ್ರೂಪ್ಸು, ಆಮೇಲೆ ಈ ರೀತಿ ಇದೆಲ್ಲ ಬೇರೆ ಬೇರೆ ಗ್ರೂಪ್ ಇದೆ. ನೀವು ಬೇಕಾದರೆ ಈ ಗ್ರೂಪ್ಸು ಕೂಡ ಜಾಯಿನ್ ಆಗ್ಬೋದು. ಇದನ್ನು ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ, ನಾನು ಸ್ಕ್ರಾಲ್ ಮಾಡ್ತಿದ್ದೀನಿ ನಾನು ಯಾವ್ಯಾವ ಗ್ರೂಪಿಗೆ ಜಾಯಿನ್ ಆಗಿದ್ದೆ ಅಂತ. ಆ ಗ್ರೂಪನ್ನು ನೀವು ಟೈಪ್ ಮಾಡಿಬಿಟ್ಟು ಅಂಥ ಗ್ರೂಪ್ಸಿಗೆ ನೀವು ಜಾಯಿನ್ ಆಗಬಹುದು. ನೋಡಿ, ನಾನು ಸಾರಿಸ್ತಿದ್ದೀನಿ, ನೀವು ನೋಡ್ತಾ ಹೋಗಿ. ನಿಮಗೆ ಬೇಕಾದಾಗ ನಿಮ್ಮ ಗ್ರೂಪಲ್ಲಿ ಇದನ್ನು ಟೈಪ್ ಮಾಡಿಬಿಟ್ಟು ಆ ಗ್ರೂಪಿಗೆ ನೀವು ಸೇರಿಕೊಳ್ಳಿ. ಇನ್ನೂ ಲೋಡ್ ಆಗ್ತಿದೆ. ಸುಮ್ಮನೆ ಈ ರೀತಿ ಜಾಯಿನ್ ಆಗಿದ್ದು ಗ್ರೂಪ್ಸ್ ಇವೆಲ್ಲ. ಸೀ, ದೀಸ್ ಆರ್ ಫೇಸ್ಬುಕ್ಕಲ್ಲಿ ಲ್ಯಾಕ್ ಟುಗೆದರ್ ಗ್ರೂಪ್ಸ್ ಇದೆ. ನೀವು ಎಷ್ಟೋ ಗ್ರೂಪ್ಸಿಗೆ ಜಾಯಿನ್ ಆಗ್ಬೋದು. ದಿನಕ್ಕೆ ಒಂದು ಹತ್ತು ಗ್ರೂಪ್ಸನ್ನು ಜಾಯಿನ್ ಆಗ್ತಾ ಹೋಗಿ ಹಾಕ್ತಾ ಹೋದಂಗಾದಂಗೆ ನಿಮಗೆಲ್ಲ ಈ ರೀತಿಯೆಲ್ಲ ನಿಮ್ಮ ಗ್ರೂಪಿನ ಲೀಸ್ಟೆಲ್ಲ ಬಂದ್ಬಿಡುತ್ತೆ. ಆಯಿತಾ, ಮುಂದೇನು ಮಾಡೋದು ಇವಾಗ ನೋಡಿ. ಇದು ನಾನು ತೋರಿಸ್ತೆ, ಆಯಿತಾ, ನಾನು ತೋರಿಸ್ತೀನಿ ಎಲ್ಲ ಗ್ರೂಪ್ಸಿನ ಹೆಸರು ತೋರಿಸ್ತೀನಿ. ನೀವು ಒಂದೊಂದಾಗಿ ಒಂದೊಂದು 10 ಗ್ರೂಪ್ಸನ್ನು ಜಾಯಿನ್ ಆಗ್ತಾ ಹೋಗಿ. ಆಯಿತಾ, ಇವಾಗ ಇವೆಲ್ಲ ಗ್ರೂಪ್ಸ್ ಅಲ್ವಾ ನಂದು, ಅದೇ ರೀತಿ ನೀವು ಕೂಡ ಮಾಡೋದು. ಆಮೇಲೆ ಮುಂದೆ ಏನು ಮಾಡೋದು, ನಾನು ಬ್ಯಾಕ್ ತೊಗೊಳ್ತೀನಿ. ಇವಾಗ ನೋಡಿ, ಈ ಗ್ರೂಪಿಗೆ ನಾನು ಜಾಯಿನ್ ಆಗಿದ್ದೀನಲ್ವಾ. ಇವಾಗ ನೋಡಿ, ನಾನು ರೀಸೆಂಟ್ ಯಾವ ಗ್ರೂಪಿಗೆ ಜಾಯಿನ್ ಆಗಿದ್ದೆ, ಇವಾಗ ಇದು ಕನ್ನಡ ಅಂತಿದೆ.
ಇಲ್ಲಿ ಕನ್ನಡ ಕೆಲವೊಂದು ನಿಮಗೆ ಕನ್ನಡ ಅಂದರೆ ನಿಮಗೆ ಕನ್ನಡದಲ್ಲಿ ನೀವು ಜನರಿಗೆ ಏನಾದರೂ ಚೆನ್ನಾಗಿ ಕನ್ವರ್ಸೇಷನ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಮಾಡ್ತೀರಿ, ನಿಮ್ಮ ಗ್ರೂಪ್ ಯುವರ್ ಗ್ರೂಪ್ ಅಂತಿರತ್ತಲ್ವ, ಮೇಲೆ ನೀವು ನೋಡಿ ಮತ್ತೊಮ್ಮೆ ಬ್ಯಾಕ್ ತೊಗೊಳ್ತೀನಿ ನಾನು. ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆ ಯುವರ್ ಗ್ರೂಪ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನ್ನೆಲ್ಲ ಗ್ರೂಪ್ಸು ಬಂದುಬಿಡುತ್ತೆ. ಅವಾಗ ನಾನು ಏನು ಮಾಡ್ತೀನಿ, ಯಾವ ಗ್ರೂಪಿಗೆ ಇವಾಗ ನಾನು ಪೋಸ್ಟ್ ಮಾಡಬೇಕು ಆಯಿತಾ. ಇವಾಗ ಇದು ಕನ್ನಡ ಯಾವುದಾದ್ರೂ ಒಂದು ಗ್ರೂಪ್ ಇದೆ, ನಿವೃತ್ತಿ ಕನ್ನಡ ಉದ್ಯೋಗ ವಾಹಿನಿ ಅಂತ, ಉದ್ಯೋಗ ಮಾಹಿತಿ ಅಂತ ಒಂದು ಗ್ರೂಪ್ ಇದೆ. ಇದರಲ್ಲಿ 100K ಅಂದರೆ 100,000 ಮೆಂಬರ್ಸ್ ಇಲ್ಲಿದ್ದಾರೆ. ಇಲ್ಲಿ ಎಷ್ಟೋ ಜನ ಈ ರೀತಿಯಲ್ಲೆಲ್ಲ ಆ್ಯಡ್ ಆಗ್ತಿರ್ತಾರೆ, ನಾವು ಕೂಡ ಹಾಕೋಣ ಆಯಿತಾ. ಇಲ್ಲಿ ನೀವೇನು ಮಾಡ್ತೀರಾ, ಕ್ರಿಯೇಟ್ ಅ ಪಬ್ಲಿಕ್ ಪೋಸ್ಟ್ ಅಂತ ಇದೆ ಅಲ್ವಾ ಆಪ್ಷನ್, ಅಲ್ಲಿ ಕ್ಲಿಕ್ ಮಾಡ್ತೀರಾ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡೋದು, ಯಾವುದಾದ್ರೂ ಫೋಟೋಸ್ ಲೈಕ್ ನೀವು ಯಾವ ನೀವು ಬೇಕಾಗಿತ್ತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನಾದರೂ ಬರಿಬೋದು. ಲೈಕ್ ನಮಗೆ ಈ ರೀತಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಮಾಡ್ಕೊಳ್ಳಿ, ಆ ರೀತಿಯೂ ಮಾಡ್ಬೋದು. ಯೂಶ್ವಲಿ ನಾನು ಏನು ಮಾಡ್ತೀನಿ, ಆ ರೀತಿ ಮಾಡೋಕ್ಕಿಂತ ಇಲ್ಲಿ ಫೋಟೋ ಆಪ್ಷನ್ ಇದೆ, ಫೋಟೋ ಮತ್ತು ವಿಡಿಯೋ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನ್ನ ಗ್ಯಾಲ್ರಿ ಒಯ್ಯುತ್ತೆ. ಇದು ಗ್ಯಾಲ್ರಿ ಅಂದರೆ ನಾನು ಕೆಲವೊಂದು ಫೋಟೋಸನ್ನು ಸೇವ್ ಮಾಡಿಟ್ಟಿರ್ತೀನಿ ಇಲ್ಲಿ. FBಗೆ ಫೇಸ್ಬುಕ್ಕಿಗೆ ಅಂತ ಬೇಕಾಗಿರೋ ಕೆಲವೊಂದು ಫೋಟೋನ ನಾನು ಗ್ರೂಪ್ ಮಾಡಿಟ್ಕೊಂಡಿದ್ದೀನಿ. ಆ ಗ್ರೂಪಲ್ಲಿ ನನಗೆ ಯಾವುದಾದ್ರೂ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸಿ ಲೈಕ್ ಇಷ್ಟೆಲ್ಲ ಗ್ರೂಪ್ಸ್ ನಾನು ಆ್ಯಡ್ ಇದೆ ನನ್ನ ಕಡೆ, ಯಾವುದಾದ್ರೂ ಆ್ಯಡನ್ನು ನಾನು ಸೆಲೆಕ್ಟ್ ಮಾಡಿ ಆ ಗ್ರೂಪಿಗೆ ಪೋಸ್ಟ್ ಮಾಡ್ತೀನಿ ಆಯಿತಾ. ಇವಾಗ ಯಾವ್ದು ಚೂಸ್ ಮಾಡ್ಕೊಳ್ಳೋಣ, ಉದ್ಯೋಗ ವಾಹಿನಿ ಅಂತಿದೆಯಲ್ವಾ, ಅದಕ್ಕೆ ನನಗೆ ಏನು ಮಾಡುತ್ತೆ ಆ ರೀತಿ ಒಂದು ಆ ರಿಲೇಟೆಡ್ ಒಂದು ಫೋಟೋ ನಾನು ನೋಡಬೇಕಾಗಿದೆ. ನಾನು ಇದನ್ನು ಕ್ಲಿಕ್ ಮಾಡ್ಕೋತೀನಿ ನೋಡಿ. ಇವಾಗ ಮೇಲ್ಗಡೆ ನೆಕ್ಸ್ಟ್ ಅಂತಿದೆ, ನಾನು ನೆಕ್ಸ್ಟ್ ಅಂತ ಹೋಗ್ತೀನಿ. ಅಂದರೆ ಇದೊಂದು ಫೋಟೋ ಆಯಿತು, ಡಿಜಿಟಲ್ ಲೀಡರ್ಸ್ ಅಂತ. ಅಂದರೆ ಇಲ್ಲಿ ತುಂಬ ಜನ ಕೂತ್ಕೊಂಡಿದ್ದಾರೆ, ಏನೋ ಶೋ ಮಾಡ್ತಿದ್ದಾರೆ ನನಗೆ ಆಯಿತಾ. ಆಮೇಲೆ ನಾನೇನು ಮಾಡ್ತೀನಿ, ಮೇಲ್ಗಡೆ ಬೈ ಸೇ ಸಮಥಿಂಗ್ ಅಬೌಟ್ ದಿಸ್ ಪೋಸ್ಟ್ ಅಂತಿದೆಯಲ್ವಾ, ಅಲ್ಲಿ ನಾನೇನು ಮಾಡ್ತೀನಿ, ನಾನು ಸೇವ್ ಮಾಡಿರೋ ಕೆಲವೊಂದು ಮೆಸೇಜ್ ಇದೆ, ಆ ಮೆಸೇಜನ್ನು ನಾನಲ್ಲಿ ಫಾರ್ವರ್ಡ್ ಮಾಡ್ತೀನಿ. ಲೈಕ್ ನೋಡಿ, ಇಲ್ಲಿ ಗ್ರೂಪ್ ಮೆಸೇಜಸ್ ನಾನು ನೋಟಲ್ಲಿ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಈ ರೀತಿ ತುಂಬ ರೀತಿ ನಮ್ಮದು ಇದು ನಾವು ಮುಂಚೆನೆ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡಿರಬೇಕು, ಯಾವಾಗಂದರೆ ಇಮಿಡಿಯೇಟ್ಲಿ ನಮಗಲ್ಲಿ ಹಾಕ್ಬಿಡಕ್ಕೆ ಬರುತ್ತೆ. ಇವಾಗ ಇಲ್ಲೇನಿದೆ ಕನ್ನಡದಲ್ಲಿದೆಯಲ್ವಾ, ಕನ್ನಡ ಗ್ರೂಪಿಗೆ ನಾನು ಪೋಸ್ಟ್ ಮಾಡ್ತಿದ್ದೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಒಂದು ಕಂಟೆಂಟ್ ಇದೆ ನನ್ನ ಕಡೆ, ಲೈಕ್ ವರ್ಕ್ ಫ್ರಮ್ ಹೋಮ್ ಇದು ಗೃಹಿಣಿಯರಿಗೆ ಮಾತ್ರ ಅಂತ ಹೇಳಿ, ಅದನ್ನು ನಾನು ಕಾಪಿ ಮಾಡಿಕೊಂಡು ಮತ್ತೆ ಫೇಸ್ಬುಕ್ ಹೋಗಿ ಮೇಲ್ಗಡೆ ಏನಿದೆಯಲ್ಲ ಅಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಪೇಸ್ಟ್ ಆಯ್ತಲ್ವಾ, ವರ್ಕ್ ಫ್ರಮ್ ಹೋಮ್ ಇದೆ. ಅಂದರೆ ಯಾರ್ಯಾರಿಗಿದೆ ಇದು, ಟಾರ್ಗೆಟ್ ಕೆಲಸ ಇಲ್ಲ, ವಯಸ್ಸಿನ ಮಿತಿ ಇಲ್ಲ, ಈ ರೀತಿಯ ಬೇರೆ 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 ಅದರಲ್ಲಿ ಕಂಟೆಂಟ್ ಇದೆ. ಕೆಳಗಡೆ ನಂದು ಲಿಂಕ್ ಹಾಕಿಬಿಟ್ಟು ಈ ರೀತಿ ಒಂದು ಫೋಟೋ ಹಾಕಿ ನಾನೇನು ಮಾಡ್ತೀನಿ, ಇವಾಗ ಪೋಸ್ಟ್ ಅಂತ ಮಾಡ್ತೀನಿ. ಮಾಡಿದ ತಕ್ಷಣ ಅದೇನಾಗ್ಬಿಡುತ್ತೆ, ಆ ಗ್ರೂಪಿಗೆ ಪೋಸ್ಟ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಬಂದು ನೋಡಿ, ಅದಿತಿ ಬಗ್ಲಿ ಅಂತ ಬಂದು ನಾನು ಈ ಗ್ರೂಪಿಗೆ ನನ್ನ ಪೋಸ್ಟನ್ನು ಮಾಡಿದ್ದೀನಿ. ಇವಾಗ ನಾನು ಪೋಸ್ಟ್ ಮಾಡಿದ್ಮೇಲೆ ನನಗೆ ಜನರಿಂದ ರಿಪ್ಲೈ ಬರುತ್ತೆ, ರೈಟ್? ಅಂದರೆ ಬೇರೆ ಬೇರೆ ಮೆಂಬರ್ಸ್ ಇಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ನೋಡಿದ್ಮೇಲೆ ನನಗೆ ರಿಪ್ಲೈ ಬರುತ್ತೆ. ಅವರಿಗೆ ನಾನು ಯಾವ ರೀತಿ ಅನ್ಸರ್ ಮಾಡಬೇಕು ನೋಡಿ, ಇಲ್ಲಿ ಇರಬೇಕು ನಂದು ಯಾವುದಾದ್ರೂ ಒಂದು ಪೋಸ್ಟ್ ಇರಬೇಕು. ನಾನು ನೋಡೋಣ ಎಲ್ಲಿದೆ ಅಂತ, ಮೇಲ್ಗಡೆ ಸರ್ಚ್ ಆಪ್ಷನ್ಗೆ ಹೋಗಿ ನೋಡ್ತೀನಿ. ನಾನು ಇಲ್ಲಿ ನಾನು ಇವಾಗ ಹಾಕಿದ್ದು ಇದು ಮುಂಚೆ ಹಾಕಿದ ಪೋಸ್ಟ್ ಆಯಿತಾ. ಇದು ನಾನು ಆ ಗ್ರೂಪಿಗೆ ಮುಂಚೆ ಹಾಕಿರೋ ಪೋಸ್ಟ್ ಇತ್ತು. ಇಲ್ಲಿ ನನಗೆ ಎಷ್ಟು ಕಮೆಂಟ್ಸ್ ಬಂದಿದೆ ಅಂದರೆ 93 ಕಮೆಂಟ್ಸ್ ಬಂದಿದೆ. 93 ಕಮೆಂಟ್ಸ್, ಇದು ನಾನು ಈ ಉದ್ಯೋಗ ವಾಹಿನಿಗೆ ಮುಂಚೆ ಹಾಕಿದ್ದು. ನಾನೇನು ಮಾಡ್ತೀನಿ, ಆ ಕಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಈ ರೀತಿ ನನಗೆ ಮೆಸೇಜ್ ಬಂದಿದ್ದಲ್ವ. ಈ ರೀತಿ ತುಂಬ ಜನ ಮೆಸೇಜ್ ಮಾಡಿರ್ತಾರೆ, ಕಮೆಂಟ್ ಮಾಡಿರ್ತಾರೆ, ಏನು ವರ್ಕ್ ಅಂತ ಕೇಳಿರ್ತಾರೆ, ಅವ್ರ ನಂಬರ್ ಕೊಟ್ಟಿರ್ತಾರೆ. ಆಮೇಲೆ ಎಷ್ಟೋ ಜನ ಹುಡುಗರು ಜಾಯಿನ್ ಆಗಿರ್ತಾರೆ, ಅವರಿಗೆಲ್ಲ ಇಗ್ನೋರ್ ಮಾಡಿಬಿಡೋದು, ಅವರಿಗೆಲ್ಲ ಆನ್ಸರ್ ಮಾಡುವಂಗಿಲ್ಲ. ಆಮೇಲೆ ಮತ್ತು ಯಾರ್ಯಾರು ಗರ್ಲ್ಸ್ ಇರ್ತಾರೆ ಅವರಿಗೆ ನಾವೇನು ಮಾಡ್ತೀವಿ, ಅವ್ರ ಪೇಜ್ ಮೇಲೆ ಲೈಕ್ ಮಾಡಿಬಿಟ್ಟು ನೋಡಿ, ಕೆಲವೊಬ್ರು ಬೇರೆ ಬೇರೆಯವರೆಲ್ಲ ಅದಕ್ಕೆ ಮೆಸೇಜ್ ಮಾಡಿರ್ತಾರೆ. ಇಟ್ಸ್ ಓಕೆ, ಲೆಟ್ ಇಟ್ ಬಿ. ಅವರಿಗೆಲ್ಲ ಇಗ್ನೋರ್ ಮಾಡಿ ನಿಮಗೆ ಯಾರು ಗರ್ಲ್ಸ್ ಅಂತ ಕಾಣಿಸ್ತಾರಲ್ವ ಅವರಿಗೆ ಮಾತ್ರ ನೀವೇನು ಮಾಡ್ತೀರಾ, ರಿಪ್ಲೈ ಮಾಡ್ತೀರಾ. ಇವಾಗ ರಿಪ್ಲೈ ಹೆಂಗೆ ಮಾಡ್ತೀರಾ, ಈಗ ಆಲ್ರೆಡಿ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದೆ, ಇಲ್ಲಿ ಯಾವುದು ಖಾಲಿ ಕಾಣಿಸ್ತಿಲ್ಲ. ಯಾರಿಗೆ ರಿಪ್ಲೈ ಮಾಡೋಣ, ಶ್ರೀನಿವಾಸ, ಪ್ರಸನ್ನ, ಶಾ, ಸಂತು, ಇವರೆಲ್ಲ ಜನ್ಸಿದ್ದಾರೆ.
ಬಾಯ್ಸ್ ಇದ್ದರೆ ಅವರಿಗೆಲ್ಲ ಇಗ್ನೋರ್ ಮಾಡಿಬಿಡಿ, ಇನ್ನು ಗರ್ಲ್ಸ್ ಇತ್ತಂದರೆ ಅವರಿಗೆ ನೀವು ರಿಪ್ಲೈ ಮಾಡಬೇಕು. ಹೆಂಗೆ ರಿಪ್ಲೈ ಮಾಡಬೇಕು ಇಲ್ಲಿ ಕೂಡ ಇದೆ ನೋಡಿ, ನಾನು ಮೆಸೇಜ್ ಮಾಡಿದ್ದು ಪವಿಷ್ಣ. ಗರ್ಲ್ಸ್ 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 ಯಾರಿದ್ದಾರೆ ಆಲ್ರೆಡಿ ನಾನು ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ಕೆಲವೊಬ್ಬರೆಲ್ಲ ನಮ್ಮ ಆ್ಯಡಲ್ಲೆಲ್ಲ ಬೇರೆ ಬೇರೆ ಪೋಸ್ಟ್ ಹಾಕ್ತಿರ್ತಾರೆ, ಅವರಿಗೆಲ್ಲ ನೀವು ಇಗ್ನೋರ್ ಮಾಡಿ, ಅಂಥವರಿಗೆಲ್ಲ ಆನ್ಸರ್ ಕೊಡೋಕ್ಕೆ ಹೋಗಬೇಡಿ. ಯಾರು ನಿಮಗೆ ಗರ್ಲ್ಸ್ ಇದ್ದಾರೆ ಅಂತ ತಗೊಂಡು ಅನಿಸುತ್ತೆ ಅವರಿಗೆ ಮಾತ್ರ ನೀವೇನು ಮಾಡ್ತೀರಾ, ರಿಪ್ಲೈ ಮಾಡ್ತೀರಾ. ಎಸ್ ಅಂತ ತಗೊಂಡು ಅವರಿಗೆ ನೀವು ಲೈಕ್ ಮಾಡಿಬಿಟ್ಟು ಅವರಿಗೆ ನೀವು ರಿಪ್ಲೈ ಮಾಡ್ತೀರಾ. ಇವಾಗ ಅವರಿಗೆ ರಿಪ್ಲೈ ಏನು ಮಾಡ್ತೀರಾ, ಓಕೆ ಎಲ್ಲನೂ ನಾನು ಆಲ್ರೆಡಿ ರಿಪ್ಲೈ ಮಾಡಿದ್ದೀನಿ, ಆದರೂ ತೋರಿಸ್ತೀನಿ ನೋಡಿ. ಇವಾಗ ನೀವು ಒಂದು ಕಸ್ತೂರಿ ಕೆ ಎಸ್ ಅಂತಿದೆ ಅವ್ರದ್ದು ಪೋಸ್ಟ್ಗೆ ನೀವು ಲೈಕ್ ಮಾಡಿಬಿಟ್ಟು ರಿಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಿ ಏನು ಮಾಡ್ತೀರಾ, ಇಲ್ಲಿ ಈ ರೀತಿ ನಿಮ್ಮದು ಲಿಂಕನ್ನು ನೀವು ಶೇರ್ ಮಾಡ್ತೀರಾ. ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಆನ್ ಬಿಲೋ ಗಿವನ್ ಲಿಂಕ್ ಫಾರ್ ಡೀಟೇಲ್ಸ್. ನಾನು ನನ್ನದೊಂದು ವಾಟ್ಸಪ್ಪಿನ ಲಿಂಕ್ ಇದೆ, ಅಥವಾ ನೀವಿಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಹಾಕಿ ಅದಕ್ಕೆ ನೀವು ಸೆಂಡ್ ಮಾಡಿದರೆ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಅವ್ರೇನು ಮಾಡ್ತಾರೆ, ಡೈರೆಕ್ಟ್ಲಿ ನಿಮ್ಮ ವಾಟ್ಸಪ್ ನಂಬರ್ಗೆ ಅವರು ಕನೆಕ್ಟ್ ಆಗ್ತಾರೆ. ನೋಡಿ ಈ ರೀತಿಯೆಲ್ಲ ಇದೆ, ನೋಡಿ ಈ ರೀತಿಯೆಲ್ಲ ನಾನು ಪೋಸ್ಟ್ ಮಾಡಿದ್ದು ಕಮೆಂಟು. ಸೊ ಆಲ್ರೆಡಿ ಎಲ್ಲರಿಗೂ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಬೇಕಂದರೆ ಏನು ಮಾಡಬೇಕು ನಾವು ಅಂತ ಇವಾಗ ನೋಡಿ, ಇಲ್ಲಿ ಶ್ವೇತಾ ಮಹೇಶ್ ಶ್ವೇತಾ ಅಂತಿದೆ, ಇವ್ರನ್ನು ಗರ್ ಓಕೆ. ಇವರಿಗೆ ನಾನು ಇವಾಗ ರಿಪ್ಲೈ ಲೈಕ್ ಮಾಡಿಬಿಟ್ಟು ನಾನು ಈಗ ರಿಪ್ಲೈ ಮಾಡ್ತೀನಿ. ಇಲ್ಲಿ ರಿಪ್ಲೈ ಏನು ಮಾಡ್ತೀನಿ ಅಂದರೆ ನನ್ನ ಕಡೆ ಆಲ್ರೆಡಿ ಸೇವ್ಡ್, ನಾನೇನು ರಿಪ್ಲೈ ಮಾಡಬೇಕು ಕೆಲವೊಂದು ನನ್ನ ನೋಟ್ಸಲ್ಲಿ ನಾನು ಸೇವ್ ಮಾಡಿಟ್ಟಿರ್ತೀನಿ. ಇನ್ಬಾಕ್ಸ್ ಇದೆ, ಇಲ್ಲಿ ನಾನು ಪ್ಲೀಸ್ ಕಾಂಟ್ಯಾಕ್ಟ್ ಆನ್ ಮೈ ಬಿಲೋ ಗಿವನ್ ಲಿಂಕ್, ಅಥವಾ ನೀವೇನು ಮಾಡ್ಬೋದು ಏನು ಮಾಡ್ಬೋದು ಅಂದರೆ ಇನ್ಬಾಕ್ಸ್ ಮೀ ಆನ್ ದಿಸ್ ನಂಬರ್. ನೀವು ನಿಮ್ಮ ಕೆಳಗಡೆ ಇದೆ ಅದರ ಕೆಳಗಡೆ ಇದೆ ನೋಡಿ, ಇನ್ಬಾಕ್ಸ್ ಮೀ ಆನ್ ದಿಸ್ ನಂಬರ್ ಅಂತ ಹೇಳಿಬಿಟ್ಟು ನಿಮ್ಮ ನಂಬರನ್ನು ಹಾಕಿಬಿಟ್ಟು ಅಲ್ಲಿ ನೀವು ಪೋಸ್ಟ್ ಮಾಡಿದರೆ ಓಕೆ. ಅಥವಾ ಯೂಶ್ವಲಿ ನಿಮ್ಮ ಬಿಸ್ನೆಸ್ ಆ್ಯಪ್, ನಿಮ್ಮದು ವಾಟ್ಸಪ್ ಬಿಸ್ನೆಸ್ ಆ್ಯಪ್ ಇತ್ತಂದರೆ ನೀವು ಡೈರೆಕ್ಟ್ಲಿ ಲಿಂಕನ್ನು ಶೇರ್ ಮಾಡ್ಬೋದು. ಇಲ್ಲಿ ನೋಡಿ ರಿಪ್ಲೈ ಅಂತಿದೆ ಫೇಸ್ಬುಕ್ಕಲ್ಲಿ, ನಾನೇನು ಮಾಡ್ತೀನಿ ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಮಾಡ್ಬಿಡ್ತೀನಿ. ಇವಾಗ ಏನಾಯಿತು, ನನ್ನ ಲಿಂಕ್ ಅದು ಅವ್ರ ಮೆಸೇಜಿಗೆ ಹೋಗ್ಬಿಡ್ತು, ಅವ್ರ ಫೇಸ್ಬುಕ್ಕಲ್ಲೇ ಹೋಗ್ಬಿಡ್ತು. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ಪಿಗೆ ಡೈರೆಕ್ಟ್ಲಿ ಅವ್ರು ನನ್ನ ಲಿಂಕಿಗೆ ಕನೆಕ್ಟ್ ಆಗಿಬಿಟ್ಟು ಅವ್ರು ನನ್ನ ಮುಂದೆ ಮೆಸೇಜನ್ನು ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಸೆಂಡ್ ಮೀ ದ ಮೆಸೇಜ್. ಆಮೇಲೆ ನಾನೇನು ಮಾಡ್ತೀನಿ, ನನ್ನ ವಾಟ್ಸಪ್ ಥ್ರೂ ಅವರಿಗೆ ಕನೆಕ್ಟ್ ಆಗಿಬಿಟ್ಟು ಹೇಳ್ತೀನಿ. ಇದೇ ರೀತಿ ನಾವೇನು ಮಾಡಬೇಕು, ಇದು ನಾನು ನಿಮ್ಗೆ ತೋರಿಸಿದ್ನಲ್ವ, ಈ ರೀತಿ ನಮ್ಮ ಬೇರೆ ಬೇರೆ ಗ್ರೂಪಿಗೆಲ್ಲ ನಾನು ಜಾಯಿನ್ ಆಗಿಬಿಟ್ಟು ನಾನೇನು ಮಾಡ್ತೀನಿ, ಇವಾಗ ನಾನು ಇದನ್ನು ಇದು ಸ್ನೇಹ ಲೋಕ ಅಂತಿದೆ ಅಲ್ಲೊಂದು ಆ್ಯಡ್ ಪೋಸ್ಟ್ ಮಾಡ್ತೀನಿ, ಯಾವುದಾದ್ರು ಫೋಟೋನ ಚೂಸ್ ಮಾಡ್ತೀನಿ. ಇವಾಗ ಇಮ್ಮಿಡಿಯೇಟ್ಲಿ ನೋಡಿ, ನಿಮ್ಮ ಕಡೆ ಅಕಸ್ಮಾತ್ ಅದೆಲ್ಲ ಫೋಟೋಸ್ ಇತ್ತಂದರೆ, ನಿಮ್ಮ ಕಡೆ ಫೋಟೋಸ್ ಇತ್ತಂದರೆ ನೀವೇನು ಮಾಡ್ತೀರಾ, ಆ ಫೋಟೋಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಫೋಟೋಸನ್ನು ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಏನು ಮಾಡ್ತೀರಾ, ನೀವು ನಿಮ್ಮದು ಮತ್ತೆ ಒಂದಿಷ್ಟು ಕಂಟೆಂಟ್ ರೆಡಿ ಇರುತ್ತಲ್ವ, ರೆಡಿ ಒಂದು ಸ್ವಲ್ಪ ಇಟ್ಕೊಂಡಿರ್ಬೇಕು ಯಾವಾಗಲೂ. ಗ್ರೂಪ್ ಮೆಸೇಜಸ್ ಅಂತ ಕಂಟೆಂಟ್ ಇದೆ, ನಾನೇನು ಮಾಡ್ತೇನೆ ಈ ರೀತಿ ಮತ್ತೊಂದು ಕಂಟೆಂಟ್ ತೊಗೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ, ಫೇಸ್ಬುಕ್ಕಲ್ಲಿ ಪೇಸ್ಟ್ ಮಾಡ್ತೀನಿ. ಆಯ್ತು ನೋಡಿ, ಪೇಸ್ಟ್ ಮಾಡಿ ಪೋಸ್ಟ್. ನಾವು ಮತ್ತೆ ಏನು ಮಾಡ್ತೀನಿ, ಮತ್ತೆ ನಾನು ವಾಪಸ್ ನನ್ನ ಗ್ರೂಪಿಗೆ ಹೋಗ್ತೀನಿ. ನನ್ನ ಗ್ರೂಪಿಗೆ ಹೋಗಿಬಿಟ್ಟು ನಾನೇನು ಮಾಡ್ತೀನಿ, ಮತ್ತೆ ಅಲ್ಲಿ ಏನು ಮಾಡ್ತೀನಿ, ಅಲ್ಲಿ ನಮ್ಮ ಪೋಸ್ಟನ್ನು ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ನಾನು ಮತ್ತೆ ಈ ರೀತಿ ನನ್ನ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ನನ್ನ ಕಂಟೆಂಟನ್ನು ಪೇಸ್ಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಇಷ್ಟೇ, ಈ ರೀತಿ ನಾವು ದಿನಕ್ಕೊಂದು 10 ಗ್ರೂಪಿಗೆ ಜಾಯಿನ್ ಆಗೋದು, 10 ಗ್ರೂಪಿಗೆ ನಾವು ಏನು ಮಾಡೋದು, ಈ ರೀತಿ ಪೋಸ್ಟನ್ನು ಮಾಡ್ತಾ ಹೋಗ್ಬೋದು. ಆಮೇಲೆ ಅವ್ರು ಯಾರಾದರೂ ನಿಮಗೆ ಅದು ನೋಡಿದ್ದರೆ ಅವರು ನಿಮಗೆ ನೋಡಿಬಿಟ್ಟು ಮೆಸೇಜ್ ಮಾಡ್ತಾರೆ. ಇವಾಗ ಉದ್ಯೋಗ ವಾಹಿನಿ ಅಂತಿದೆ, ಇಲ್ಲಿ ಏನು ಮೆಸೇಜ್ ಹಾಕಿಬಿಡಿ. ಮತ್ತು ಸ್ನೇಹ ಲೋಕ ಅಂತಿದೆ, ಹಾಕಿದ್ನಲ್ವ ಆಲ್ರೆಡಿ ಹಾಕಿದ್ದೆ ನಾನು, ಇಲ್ಲೂ ಕೂಡ ಇಲ್ಲ. ಇಲ್ಲೊಂದು ಕಡೆ ಆಪ್ಷನ್ ಇರುತ್ತೆ, ಕೆಲವೊಂದು ಕಡೆ ಆಪ್ಷನ್ ಇರೋಂಗಿಲ್ಲ. ಇಲ್ಲೂ ಇದೆ, ಫೋಟೋ ಚೂಸ್ ಮಾಡ್ಕೊಳ್ಳಿ, ಫೋಟೋನ ಹಾಕಿ ಆಮೇಲೆ
ಅಲ್ಲಿ ನೀವೇನು ಮಾಡ್ತೀರಾ, ನಿಮ್ಮದು ಕಂಟೆಂಟನ್ನು ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀರಿ. ಅಷ್ಟೇ, ಈ ರೀತಿ ಮಾಡಿಬಿಟ್ಟು ನಾವು ಆ್ಯಡನ್ನು ಪೋಸ್ಟ್ ಮಾಡ್ತೀವಿ, ಓಕೆನಾ. ಆಮೇಲೆ ಅವ್ರಿಗೆ ನಿಮ್ಮ ಮೆಸೇಜಿಗೆ ರಿಪ್ಲೈ ಬಂದರೆ ನೀವೇನು ಮಾಡ್ತೀರಾ, ಈ ರೀತಿ ನಿಮಗೆ ಮೆಸೇಜಿಗೆ ರಿಪ್ಲೈ ಬಂದಿರುತ್ತೆ ನೋಡಿ. ಇದೊಂದು ಮೆಸೇಜ್ ಬಂದಿದೆ ನನಗೆ ನೋಟಿಫಿಕೇಷನ್ನಲ್ಲಿ, ಇದಕ್ಕೆ ಯಾರೋ ಕಮೆಂಟ್ ಮಾಡಿದರು ನೋಡಿ. ಇವಾಗ ಶುಭ ಎಸ್ ಶುಭ ಅಂತ ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಲೈಕ್ ಮಾಡಿಬಿಟ್ಟು ಮುಂದೆ ಏನು ಮಾಡ್ತೀನಿ, ನಾನು ಅವರಿಗೆ ನನ್ನ ಇನ್ಬಾಕ್ಸಿಗೆ ನೀವು ಕನೆಕ್ಟ್ ಆಗಿ, ನನ್ನ ಲಿಂಕಿಗೆ ನೀವು ಕನೆಕ್ಟ್ ಆಗಿ ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ನನ್ನ ಲಿಂಕನ್ನು ಕಾಪಿ ಮಾಡಿ ಅವರಿಗೆ ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಅವ್ರ ರಿಪ್ಲೈ ನಾನು ಕೊಡ್ತೀನಿ, ದೆನ್ ಸೆಂಟ್. ನಿಮಗೆ ಈ ರೀತಿ ಮೆಸೇಜ್ ಬಂದಿರುತ್ತೆ, ಅವ್ರಿಗೆ ನೀವು ಏನು ಮಾಡ್ತೀರಾ, ರಿಪ್ಲೈ ಮಾಡ್ತಾ ಹೋಗ್ತೀರಾ. ಡನ್. ಮತ್ತೆ ಇಲ್ಲೊಂದಿದೆ ನೋಡಿ, ಮೆಸೇಜ್ ಇದೆ, ಸಿ ಮೆಸೇಜ್ ಇದೆ. ಆಲ್ರೆಡಿ ನಮಗೆ ಮೆಸೇಜಸ್ ಅಂತ ಹಾಕಿದ್ದಾರೆ. ಈ ರೀತಿ ನಿಮಗೆ ಬೇರೆ ಬೇರೆ ನಿಮಗೆ ಯಾವುದೇ ನೀವು ಗ್ರೂಪಿಗೆ ಹಾಕಿರೋ ಒಂದು ಮೆಸೇಜ್ ಬಂದರೆ ನಿಮಗೆ ಅದು ನೋಟಿಫಿಕೇಷನ್ ಬಂದುಬಿಡುತ್ತೆ ಕಿ ಇಂಥ ಗ್ರೂಪಿಗೆ ನಿಮಗೆ ಯಾರೋ ಕಮೆಂಟ್ ಮಾಡಿದ್ದಾರೆ, ಚೆಕ್ ಮಾಡ್ತೀನಿ ಅಂತ. ದಿಸ್ ಇಸ್ ವಾಟ್